ಸೊ ಇದು ಈ ರೀತಿಯಾಗಿ ಒಂದು ಏನು ತರಕಾರಿ ಒಂದು ಹೀರೆಕಾಯಿ ರೀತಿಯಲ್ಲಿ ನಮಗೆ ಇದು ಕಾಣಿಸುತ್ತೆ. ಇದು ಬೆಳಿಬೇಕು ಅಂತ ಅಂದ್ರೆ ಒಂದು 150 ದಿನಗಳನ್ನ ತೆಗೆದುಕೊಳ್ಳುತ್ತಂತೆ. ಇದು ಒಂದು ಹೆಕ್ಟರ್ಗೆ 10-12 ಕ್ವಿಂಟಾಲ್ ಇಳುವರಿಯನ್ನ ಕೊಡುತ್ತೆ ಅಂತ ಈ ಅವರೇ. ನಾವು ಬೆಳೆದಿರುವಂತಹ ಬೆಳೆಗಳಲ್ಲಿ ಹಲವಾರು ರೀತಿಯಾದಂತಹ ಅವರೆಕಾಯಿಗಳನ್ನ ಬೆಳೆದಿರ್ತೀವಿ. ಸೊ ಅದರಲ್ಲಿ ಅವುಗಳನ್ನ ಸೇವಿಸಿರ್ತೀವಿ. ಬಟ್ ನಾವಿಲ್ಲಿ ಏನೀಗ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇದೀವೋ, ಇಲ್ಲಿ ಒಂದು ಹೊಸ ರೀತಿಯಾದಂತಹ ಅವರೆಕಾಯಿಯನ್ನ ನಾನು ನಿಮ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇದ್ರ ಹೆಸರು ರೆಕ್ಕೆ ಅವರೆಕಾಯಿ ಅಂತ. ಸೊ ಈ ರೆಕ್ಕೆ ಅವರೆಕಾಯಿ ಯಾವ ರೀತಿಯಾಗಿದೆ, ಇದರ ಒಂದು ಯಾವ ತಳಿ ಇರುತ್ತೆ, ಇದರ ಒಂದು ಅವಧಿಗಳು ಹೇಗಿರುತ್ತೆ, ಎಷ್ಟು ಇಳುವರಿಯನ್ನ ಪಡೆದುಕೊಳ್ಬಹುದು, ಇದ್ರ ಬಗ್ಗೆ ಎಲ್ಲ ನಾನು ಈ ಒಂದು ವಿಡಿಯೋದಲ್ಲಿ ಇಲ್ಲಿ ಮಾಹಿತಿಯನ್ನ ಕೊಡ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ರೆಕ್ಕೆ ಅವರೆಕಾಯಿ ಅಂತ ಈ ರೀತಿಯಾಗಿ ಬರುತ್ತೆ. ನೋಡ್ತಾ ಇದ್ರಾ ಇಲ್ಲಿ ನೀವು ರೆಕ್ಕೆ ಅವರೆಕಾಯಿ ಅಂತ. ಸೊ ಈ ರೀತಿಯಾಗಿ ಇದು ಬರುತ್ತೆ. ನಾವು ಈ ರೀತಿಯಾದಂತಹ ಅವರೆಕಾಯಿನ ನಾವು ನೋಡಿರೋದಿಲ್ಲ. ಸೊ ಮಾರ್ಕೆಟ್ ಅಲ್ಲೂ ಕೂಡ ಇದನ್ನ ನೋಡಿರೋದು ವಿರಳ ಅಂತಾನೆ ಹೇಳ್ಬೋದು. ಇದನ್ನ ನಾವು ಓಪನ್ ಮಾಡಿ ನೋಡ್ತಾ ಇದ್ದೆ. ಸೊ ಈ ರೀತಿಯಾಗಿ ಕಾಣಿಸುತ್ತೆ ನಮಗೆ ಇಲ್ಲಿ ಸೀಡ್ಸ್ ಅಷ್ಟು ರೀತಿ ಅಂತ. ನಾವು ಬೇರೆ ಅವರೆಕಾಯಿ ನೋಡಿದಂತ ರೀತಿಯಲ್ಲಿ ಸೀಡ್ಸ್ ಗಳಿರೋಲ್ಲ. ಸೊ ಈ ರೀತಿಯಾಗಿ ಇದನ್ನೇ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇದನ್ನ ನಾವು ರೆಡಿ ಮಾಡುವಂತದ್ದು. ಈ ಅವರೆಕಾಯಿಯ ಒಂದು ಫೆಸಿಲಿಟಿ ಬಗ್ಗೆ ನಾವು ಮಾತನಾಡೋದಾದ್ರೆ, ಸೊ ಇದು ಈ ರೀತಿಯಾಗಿ ಒಂದು ಏನು ತರಕಾರಿ ಒಂದು ಹೀರೆಕಾಯಿ ರೀತಿಯಲ್ಲಿ ನಮಗೆ ಇದು ಕಾಣಿಸುತ್ತೆ. ಇಲ್ಲಿ ನಾವು ನಾರ್ಮಲ್ ಏನು ಅವರೆಕಾಯಿ ನೋಡಿರ್ತೇವೋ ಆ ರೀತಿಯಾಗಿ ಬಳ್ಳಿ ರೂಪದಲ್ಲೇ ಇದು ಬೆಳೀತಾರೆ. ಇದನ್ನ ಬಳ್ಳಿ ರೂಪದಲ್ಲೇ ಇರುತ್ತೆ. ಸೊ ಇಲ್ಲಿ ಎಲೆಗಳು ಕೂಡ ಆಗಿರ್ಬೋದು, ಎಲೆಗಳು ಕೂಡ ಇದು ನಾರ್ಮಲ್ ಅವರೆಕಾಯಿ ಅಂತಾನೆ ಒಂದು ಎಲೆಗಳು ಕೂಡ ನಾವು ನೋಡ್ಬೋದು. ಸೊ ಈ ರೀತಿಯಾಗಿ ಬೆಳೆದಂತ ಅವರೆಕಾಯಿಯನ್ನ ಇದರ ಒಂದು ಬೆಸ್ಟ್ ಇದರಲ್ಲಿ ಒಂದು ಬೆಸ್ಟ್ ತಳಿಯನ್ನ ನಾವು ನೋಡ್ಬೇಕು ಅಂತ ಅಂದ್ರೆ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ KBWB ಅನ್ನುವಂತಹ ಒಂದು ತಳಿಯನ್ನ. ಸೊ ಈ ತಳಿಯನ್ನ ಬೆಳೆದ್ರೆ ಇದು ಇದರ ಒಂದು ಅವಧಿಯನ್ನ ನಾವು ನೋಡಿದ್ರೆ ಟೋಟಲ್ ಆಗಿ ಒಂದು ಇದು ಬೆಳಿಬೇಕು ಅಂತ ಅಂದ್ರೆ ಒಂದು 150 ದಿನಗಳನ್ನ ತೆಗೆದುಕೊಳ್ಳುತ್ತಂತೆ. ಸೊ 150 ದಿನಗಳಲ್ಲಿ ಇದು ಇಳುವರಿಯನ್ನ ಕೊಡುತ್ತೆ ಅಂತೆ. ಸೊ ಇದನ್ನ ಒಂದು ಎಷ್ಟು ಇಳುವರಿ ಕೊಡುತ್ತೆ, ಯಾವ ರೀತಿಯಾದಂತಹ ಇಳುವರಿಯನ್ನ ಪಡೆದುಕೊಳ್ಬಹುದು ಅಂತ ನಾವು ನೋಡಿದ್ರೆ, ಇದು ಒಂದು ಹೆಕ್ಟರ್ಗೆ 10-12 ಕ್ವಿಂಟಾಲ್ ಇಳುವರಿಯನ್ನ ಕೊಡುತ್ತೆ ಅಂತ ಈ ಅವರೇ. ಸೊ ಒಂದು ಹೆಕ್ಟರ್ಗೆ ಆ ರೀತಿಯಾಗಿ ನಾವು ನೋಡಿದಾಗ ಇದರಲ್ಲಿ ಬರುವಂತ ಹಸಿಕಾಯಿ ಹೆಕ್ಟರ್ಗೆ 12-15 ಟನ್ ಇಳುವರಿಯನ್ನ ಕೊಡುತ್ತೆ. ಇದನ್ನ ನಾವು ನೋಡಿದ್ರೆ ನಾರ್ಮಲ್ ಈ ಎಲೆಗಳನ್ನ ನೋಡಿದ್ರೆ, ಸೊ ನಾರ್ಮಲ್ ನಾವೇನು ಅವರೆಕಾಯಿನ ನೋಡಿರ್ತೇವೆ ಅದೇ ರೀತಿಯಾಗಿರುತ್ತೆ. ಅದರಲ್ಲಿ ಇದೊಂದು ಸ್ಪೆಷಲ್ ಆಗಿರುವಂತಹ ಅವರೆಕಾಯಿ ಅಂತ ನಾವು ಹೇಳ್ಬೋದು.